नमस्ते गेळेयरे बदुकिन बुत्तिगे तमगे एंदिनंते आदरद स्वागत निमगे नोडिद्रे कानिस्ता इदे वेरिटी आद चिप्पुल इड्ली मुंदे निंतिदीनि नानु मैसूरल्लि इदीनि इवत्तु मैसूरिन विजयनगरद फोर्थ स्टेज अल्लि इदे चिप्पुल इड्ली इल्लि मात्र सिगोदु बन्नि चिप्पुल इड्ली हेगे माड्तारे एनु माड्तारे अंत कंप्लीट कहानी हेळ्तीनि निमगे मैसूरिगे मत्तु चिप्पुल इड्लिगे स्वागत गेळेयरे ಬರ್ರಿ ಬೀಗ್ರ ಊಟ ಮಾಡಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಅಂದ್ರೆ ಹಿಂಗೆ ಅದು ಇದು ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ ಅನ್ಬಿಟ್ಟು. ಬನ್ನಿ ಇಬ್ರು ಸಹೋದರಿಯರಿದ್ದಾರೆ, ಇಬ್ರು ಸಹೋದರಿಯರು ಸೇರಿ ಇದನ್ನ ನಡೆಸ್ತಾ ಇದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ ನೇರವಾಗಿ. ನಮಸ್ತೆ ಮೇಡಂ. ನಮಸ್ತೆ. ನಿಮ್ಮ ಹೆಸರು ಹೇಳಿಬಿಡಿ ಫಸ್ಟ್. ನಾನು ಸುಪ್ರಿಯಾ ಬಾಯಿ. ನಂದಿನಿ. ನಂದಿನಿ ಸುಪ್ರಿಯಾ ಬಾಯಿ ಹೇಳಿ. ನೀವು ಇಬ್ರು ಫ್ರೆಂಡ್ಸಾ? ಸಿಸ್ಟರ್ಸ್. ಸಿಸ್ಟರ್ಸ್, ಓ ಅದ್ಭುತ. ಹಾ, ಹಾಗೆ ಶುರುವಾಯ್ತು ಇದು? ಇದು ಆಕ್ಚುಲಿ ನಮ್ಮ ಸಿಸ್ಟರ್ದ ಹಸ್ಬೆಂಡ್ ಪ್ಲಾನ್. ಹಾ, ನಿಮ್ಮ ಹಸ್ಬೆಂಡ್ ಪ್ಲಾನ್? ರವೀಂದ್ರ ಕುಮಾರ್ ಅಂತ ಹೇಳಿ ನಮ್ಮ ಮನೆಯವರು. ಓಕೆ. ಹಾ, ಅವರೇ ಪ್ಲಾನ್ ಕೊಟ್ಟಿದ್ದೆ ಇದನ್ನೆಲ್ಲ ಮಾಡ್ಲಿಕ್ಕೆ. ಹಾ, ಇವರದು ಚಾಟ್ಸ್ ಇದೆ ಅಲ್ಲ ಸೇಮ್? ಸರಿ, ನಿಮ್ಮದು ಚಾಟ್ಸ್ ಇತ್ತಾ? ಇದೆ, ಈಗಲೂ 5 ವರ್ಷದಿಂದ ಬಂಗಾರಪೇಟೆ ಚಾಟ್ಸ್ ನಡೀತಾ ಇದೆ ನಮ್ದು. ಓಕೆ. ಹಾ, ಈವನಿಂಗ್ ಅದು ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಬಂದು ಏನು ಇರಲಿಲ್ಲ, ಸುಮ್ಮನೆ ಕ್ಲೋಸ್ ಇತ್ತು. ಏನಾದರೂ ಮಾಡೋಣ ಪ್ಲಾನ್ ಅಂತ ಹೇಳಿ ಐಡಿಯಾ ಮಾಡಿ ಇವರ ಹಸ್ಬೆಂಡ್ ಮತ್ತೆ ನಮ್ಮ ಹಸ್ಬೆಂಡ್ ಸೇರಿ ಈ ಇಡ್ಲಿ ಶಿಬ್ಲಿ ಇಡ್ಲಿ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಓ, ಚೆನ್ನಾಗಿ ಆಗ್ತಿದೆ ಸರ್. ಆಗ್ತಿದೆ ಅಂದ್ರೆ ಮೊದಲು ಇಲ್ಲಿ ಚಾಟ್ಸ್ ಇತ್ತು, ಸಾಯಂಕಾಲನು ನಡೆದ್ಬಿಡ್ಲಿ, ಯಾಕಂತ ಜಾಗ ಖಾಲಿ ಇದೆ, ಸಂಜೆ ನಡೀತಾ ಇದೆ, ಬೆಳಗ್ಗೆ ಟೈಮ್ ನಡೀಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಇವರನ್ನ ಸೇರಿಸ್ಕೊಂಡ್ರಾ? ಹೌದು. ಓ, ಸೂಪರ್. ನೀವು ಫ್ರೆಂಡ್ಸ್ ಗೆ ಜೊತೆ ಇದ್ದಂಗೂ ಆಯ್ತು, ಕೆಲಸನೂ ಕೊಟ್ಟಂಗ ಆಯ್ತು, ದುಡಿಮೆನೂ ಆದಂಗ. ಅಂದ್ರೆ ಅವರ ಹಸ್ಬೆಂಡ್ ಹೋಟೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ತುಂಬಾನೇ ಹೆಲ್ಪ್ ಆಯ್ತು. ನಿಮ್ಮ ಹಸ್ಬೆಂಡ್ ಹೋಟೆಲ್ ಡಿಪಾರ್ಟ್ಮೆಂಟ್? ಅಂದ್ರೆ ಹೋಟೆಲ್ ಡಿಪಾರ್ಟ್ಮೆಂಟ್, ಬಟ್ ನಾಟ್ ಫುಡ್. ಫುಡ್ ಬಗ್ಗೆ ಅವರಿಗೆ ಏನು ಐಡಿಯಾ ಇಲ್ಲ. ಐಡಿಯಾ ಇಲ್ಲ. ಹಾ, ಅವರು ಬಂದು ಎಫ್ಎಂಡಿ ಮ್ಯಾನೇಜರ್. ಓಕೆ ಓಕೆ. ಮ್ಯಾನೇಜರ್ ಆ ಕೆಲಸ ಮಾಡ್ತಾರೆ. ನಿಮ್ಮ ಯಜಮಾನರಿಗೆ ಇದರದು ಇದು ಇತ್ತು, ಒಳ್ಳೆ ಒಳ್ಳೆ ಬುನಾದಿ, ಒಂದಿಷ್ಟು ವ್ಯಾಪಾರದ ಗೊತ್ತಿತ್ತು ನಿಮಗೆ ಹೋಟೆಲ್ದು. ಈಗ ಚಿಪ್ಲ ಇಡ್ಲಿ ಅಂತ ಹೇಳಿದ್ರಲ್ಲ, ಹಾಗೆ ಚಿಪ್ಲ ಇಡ್ಲಿನೇ ಮಾಡ್ಬೇಕು ಅಂತ ಅನ್ಕೊಂಡ್ರಿ ನೀವು? ಸರ್, ಇದು ಟ್ರೆಡಿಷನಲ್ ಫುಡ್. ಟ್ರೆಡಿಷನಲ್ ಅಂದ್ರೆ ಇತ್ತೀಚೆಗೆ ಎಲ್ಲೂ ಸಿಗಲ್ಲ, ಯಾರು ಮಾಡಲ್ಲ ಇತ್ತೀಚೆಗೆ, ಕಡಿಮೆ ಎಲ್ಲಿ ಸಿಗೋದನ್ನು. ಹಂಗಾಗಿ ಈ ಏರಿಯಾದಲ್ಲಿ ಸರೌಂಡಿಂಗ್ ಎಲ್ಲೂ ಇರಲಿಲ್ಲ, ಅದಕ್ಕೋಸ್ಕರ ನಾವು ಪ್ಲಾನ್ ಮಾಡಿದ್ದು ಇದನ್ನೇ ಮಾಡೋಣ ಅಂತ. ಓಕೆ. ಬಟ್ ಹೆಲ್ದಿ ಫುಡ್, ಬಟ್ ನಮ್ಗೆ ಅಷ್ಟು ಶ್ರಮನು ಇದೆ, ಬಟ್ ಅಷ್ಟು ರೆಸ್ಪಾನ್ಸ್ ಕೂಡ ಸಿಗ್ತಿದೆ ಇವಾಗ. ಹೌದಾ? ನಾವು ಅಷ್ಟು ಕಷ್ಟಪಟ್ಟು ಮಾಡಿದಕ್ಕೂ ಕಸ್ಟಮರ್ ತುಂಬಾ ಹೊಗಳ್ತಾರೆ ಇಡ್ಲಿಗೆ. ಸೊ ಅದ್ ನಮಗ್ ತುಂಬಾ ಖುಷಿ ಇದೆ. ತುಂಬಾ ದೂರದಿಂದ ಎಲ್ಲ ಬರ್ತಾರೆ, ನಮ್ಮ ಮನೆಯವ್ರು ಇಲ್ಲೇ ತಗೊಂಡ್ಬರಕ್ ಹೇಳಿದ್ದಾರೆ, ಇಲ್ಲೇ ಬೇಕು ಅಂತ. ಬಟ್ ಒಂದ್ ಕಸ್ಟಮರ್ ಏನ್ ಹೇಳ್ತಾರೆ ಅಂದ್ರೆ, ಮೇಡಮ್ ನಾನು ಬೇರೆ ಕಡೆಯಿಂದ ತಗೊಂಡೋದ್ರೆ ಅವ್ರಿಗೆ 100% ಗೊತ್ತಾಗ್ಬಿಡುತ್ತೆ, ಇದು ಅಲ್ಲಿದಲ್ಲ ಅದು ಅಂತ ಹೇಳ್ತಾರೆ ಅವರು. ಯಾಕೆ ಅಂದ್ರೆ ನಾರ್ಮಲ್ ಇಡ್ಲಿಗೆ ಚಿಪ್ಲ ಇಡ್ಲಿಗೆ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಖಂಡಿತ ಇದೆ ಸರ್. ಆಕ್ಚುಲಿ ಈಗ ನಾವು ಇದು ನಾಳೆ ಬೆಳಿಗ್ಗೆ ಮಾಡ್ಲಿಕ್ಕೆ ರುಬ್ತಾ ಇರೋದು. ನಾಳೆ ಬೆಳಿಗ್ಗೆಗೆ ನಾವ್ ಇವಾಗ್ಲೇ ರುಬ್ಬಿಟ್ರೆ ಅದು ಫಾರ್ಮೆಂಟೇಶನ್ ಚೆನ್ನಾಗಾಗುತ್ತೆ. ಸಂಜೆ ರುಬ್ಬಿದ್ರೆ ಅದು ಫಾರ್ಮೆಂಟೇಶನ್ ಅಷ್ಟೊಂದು ಚೆನ್ನಾಗಲ್ಲ, ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಬೇಗನೆ ರುಬ್ತೀವಿ. ಅಂದ್ರೆ ಏನು ಮಾಮೂಲು ಅಕ್ಕಿ ಇಡ್ಲಿನ ರವೆ ಇಲ್ಲ? ಇಲ್ಲ, ಅಕ್ಕಿ ಇಡ್ಲಿ ಇದೆ, ಬಟ್ ಮಾಮೂಲಿ ಬೇರೆಯವರೆಲ್ಲ ಬೇರೆ ಅಕ್ಕಿ ಹಾಕ್ತಾರಲ್ಲ ಆ ತರ ಅಲ್ಲ, ನಮ್ದು ಮಲ್ಲಿಗೆ ಇಡ್ಲಿ. ಯಾವ ಅಕ್ಕಿ ಹಾಕ್ತೀವಿ? ಮಲ್ಲಿಗೆ ಇಡ್ಲಿ ರೈಸ್ ಯೂಸ್ ಮಾಡೋದು. ಮಲ್ಲಿಗೆ? ಹಾ, ಮಲ್ಲಿಗೆ ಇಡ್ಲಿ ರೈಸ್. ಆಮೇಲೆ ಯಾರು ಎಲ್ಲರೂ ಮಾಡ್ಬೇಕು ಅಂದ್ರೆ ಯೂಶುವಲಿ ರಾತ್ರಿ ಮಾಡಿ ರುಬ್ಬಿ ಬೆಳಗ್ಗೆ ಮಾಡ್ತಾರೆ, ಬಟ್ ನಮ್ದು ಆ ತರ ಅಲ್ಲ, ನಾವು ರಾತ್ರಿ ನಿಲ್ಸಿ ಬೆಳಗ್ಗೆ ರುಬ್ಬಿದ್ರೆ ಅದು ನೆಕ್ಸ್ಟ್ ಬೆಳಗ್ಗೆ. ಅಂದ್ರೆ ನಿಮ್ದು ಒಟ್ಟು 48 ಅವರ್ಸ್ ಪ್ರೊಸೀಜರ್ ನಿಮ್ದು? ಹೌದು ಹೌದು. ಆಮೇಲೆ ಏನು ಅಕ್ಕಿ ಹಾಕ್ತೀರಿ? ಆಮೇಲೆ ಏನ್ ಹಾಕ್ತೀರಿ? ಉದ್ದಿನ ಬೇಳೆ? ಉದ್ದಿನ ಬೇಳೆ, ಸ್ವಲ್ಪ ಅವಲಕ್ಕಿ, ಇದು ಸಬ್ಬಕ್ಕಿ ಬರುತ್ತಲ್ಲ ಸ್ವಲ್ಪ, ಅದನ್ನ ಹಾಕಿ ತಯಾರಿಸ್ತೀವಿ. ಅದು ಅದೇ ನಮ್ಮ ಚಿಬ್ಲಿಡ್ಲಿ ಸೀಕ್ರೆಟ್. ಸೀಕ್ರೆಟ್ ಅದ. ಆಕ್ಚುಲಿ ಈ ತರ ಇಡ್ಲಿ ಎಲ್ಲೂ ಸಿಗಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ನಮಗೆ. ಆಮೇಲೆ ಈಗ ಅದನ್ನ ಹಾಕಿದ್ವಿ ಅನ್ಕೊಳ್ಳೋಣ, ನೀವು ಅಲ್ಲಿ ಚಿಬ್ಲಿ ಇಡ್ಲಿಗೆ ಒಂದು ಬಾಟ್ಲಿ ಇಟ್ಕೊಂಡಿದ್ರಿ, ಅದೆಲ್ಲ ಇಟ್ಕೊಂಡಿದ್ರಿ, ಓಕೆ, ಏನ್ ಟೇಸ್ಟ್ ಬೇರೆ ಆಗುತ್ತಾ ಹಿಂಗ್ ಬೇಯೋದ್ರಿಂದ? ಸರ್, ಟೇಸ್ಟ್ ಆಕ್ಚುಲಿ ಟೇಸ್ಟ್ ಬರುತ್ತೆ ಬೇರೆ, ಕಸ್ಟಮರ್ ಹೇಳಿದ್ದಾರೆ. ಈಗ ಇದು ಮುಗಿದ್ಮೇಲೆ ಪ್ರೋಗ್ರಾಮ್ ಅದು ಅಲ್ಲದೆ ನಾವು ಒಲೆಯಲ್ಲಿ ಬೇಯಿಸ್ತಾ ಇದೀವಲ್ಲ, ಅದೇ ಎಕ್ಸ್ಟ್ರಾ ಅದಕ್ಕೆ ಟೇಸ್ಟ್. ಈಗ ಕೆಲವರು ಮಾಮೂಲಿ ತಟ್ಟೆ ಹತ್ತರದೆಲ್ಲ ನೋಡಿದಿರ, ನಮ್ದು ಚಿಬ್ಲು. ಈಗ ಒಂದ್ ಕೆಲಸ ಮಾಡೋಣ, ಹಿಂಗ್ ಮಾತಾಡ್ತಾ ಇದ್ರೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗಲ್ಲ, ತೋರ್ಸಬೇಡ. ಮೊದಲಿಂದ ಇದರಿಂದ ಹೇಳ್ಬಿಡಿ. ಈಗ ಹಿಟ್ಟಾ ಇದು? ಓಕೆ. ಈ ಹಿಟ್ಟು ರೆಡಿ ಆಗಿದೆ 48 ಗಂಟೆಗಳ ಹಿಂದೆ. ಇದು ಅಕ್ಕಿ ನೆನೆದು ಇದಕ್ಕೆ ಉದ್ದಿನ ಬೇಳೆ ಹಾಕಿ ಆಮೇಲೆ ಏನೇನು ಹಾಕಿದಿರಿ? ಸಬ್ಬಕ್ಕಿ ಮತ್ತೆ ಅವಲಕ್ಕಿ. ಮೂರು ಹಾಕಿ
ನೆನೆ ಇಟ್ಟು ಆಮೇಲೆ ಕಲ್ಲಿಲೇ ರುಬ್ಬಿದೀನಿ ಅಲ್ವಾ. ನೆಕ್ಸ್ಟ್ ಪ್ರೊಸೆಸ್ ಎಷ್ಟು ಕೆಜಿ ಮೇಡಂ? ಸರ್ ಡೈಲಿ ನಮಗೆ ಒಂದು 10 ಕೆಜಿಸ್ 10 ಟು 15 ಕೆಜಿಸ್ ಬೇಕಾಗುತ್ತೆ. 15 ಕೆಜಿ ಸೇಲ್ ಆಗುತ್ತಾ ಡೈಲಿ? ಖಂಡಿತ. ಓಕೆ ಹಾ ಸೂಪರ್. ಹಾ ಆಮೇಲೆ ಕಲ್ಲಲ್ಲೇ ರುಬ್ಬೋದು ಅದು ಒಂದು ಮೇನ್. ಹಾ ಮತ್ತೆ ಇನ್ನೊಂದು ಮೇನ್ ನಮ್ದು ಒಲೆ. ಹಾ ಈ ಈ ಈ ಕಲ್ಲಲ್ಲೇ ರುಬ್ತೀರಿ? ಹೌದು ಸಣ್ಣಗಾಗುತ್ತೆ. ಹೌದು ಓಕೆ. ಹಾ 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 ನೆಕ್ಸ್ಟ್ ಮೇಡಂ ಮತ್ತೇನ್ ಪ್ರೊಸೀಜರ್ ಆಗುತ್ತೆ? ಹಾ ಇದು ಏನ ತೋರಿಸ್ತಾ ಇದೀರಿ ನನಗೆ? ಇದೆ ಚಿಬ್ಲ ಸರ್. ಹಾ ಚಿಬ್ಲು ಚಿಬ್ಲು ಅಂತ ಹೇಳ್ತಾರೆ ಇದಕ್ಕೆ. ಹಾ ಚಿಬ್ಲ ಅಂತ ಹೇಳ್ತಾರೆ. ಹಾ ಇದಕ್ಕೆ ಈ ತರ ಬಟ್ಟೆನ ಹಾ ತರ್ಸಿ ಕಟ್ ಮಾಡಿ ಹೊಲಿಸಿರೋದು ಇದು ಬಟ್ಟೆ. ಹಾ ಓಕೆ. ಹಾ 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 ಇದನ್ನ ಹಾಕಿ ಈ ತರ ಹಾ ಇದರಲ್ಲಿ ಇಡೋದು. ಹಾ ಒಂದು ಬಟ್ಲು ಫುಲ್. ಓಕೆ ಹಾ ಹಾ ಇಷ್ಟ ಹಾಕಿದ್ರೆ ಉಬ್ಬಿಸ್ ಬರುತ್ತೆ. ಹಾ ಆದ್ಮೇಲೆ ಹಾ ಈ ಏನ ಕಟ್ಟಿಗೆ ಏನ ಇಟ್ಟಿದಿರಿ ಇದು? ಹಾ ಸರ್ ಇದು ಒಂದರ ಮೇಲೆ ಒಂದ ಕೂತ್ರೆ ಕರೆಕ್ಟ್ ಆಗಿ ಸ್ಟೀಮ್ ಹೋಗಲ್ಲ, ಬಟ್ ಈ ತರ ಕಡ್ಡಿ ಇಟ್ಟಾಗ ಕರೆಕ್ಟ್ ಆಗಿ ಎಲ್ಲಾ ಕಡೆ ಸ್ಟೀಮ್ ಹೋಗಿ ಚೆನ್ನಾಗಿ ಬೇಯುತ್ತೆ ಬೇಗ. ಇದು ಒಂದು ಈಗ ಇದು ಇಲ್ಲಿಂದ ಫುಲ್ ಆಗಿದೆಯಾ ಇದು? ಹೌದು ಫುಲ್ ಇದೆ. ಈ ಪಾತ್ರೆಯಲ್ಲಿ ಎಷ್ಟು ಮಾಡಬಹುದು ಇಡ್ಲಿ? 60 ಟು 70 70 ಇಡ್ಲಿ ವರೆಗೆ 70 ಇಡ್ಲಿ ಮಾಡಬಹುದು. ಹೌದು 70 ಚಿಪ್ಲಿ ಇಡ್ಲಿ ಬರುತ್ತೆ ಹೊರಗಡೆ. ಹೌದು. ಎಷ್ಟು ನಿಮಿಷ ಇದು ಬೇಯಬೇಕು? 15 ನಿಮಿಷ ಬೇಯಬೇಕು ಸರ್. 15 ನಿಮಿಷ? ಹೌದಾ? 15 ಟು 20. ಹಾ ಅಂದ್ರೆ ನೀರು ಬಿಸಿ ಆಗಿದ್ರೆ 15 ನಿಮಿಷಕ್ಕೆಲ್ಲ ಬೇಯುತ್ತೆ. ಓಕೆ. ನೀರು ಬಿಸಿ ಆಗಿಲ್ಲ ಅವಾಗಲೇ ಇಡ್ತಾ ಇದೀವಿ ಅಂದ್ರೆ 20 ಮಿನಿಟ್ಸ್ ಬೇಕು. ಆಮೇಲೆ ಇಲ್ಲೊಂದು ಎರಡು ಇಟ್ಕೊಂಡಿದ್ದೀರಿ ಸೇಮ್? ಇದು ಹೌದು. ಅಂದ್ರೆ ಇಲ್ಲಿ ಕಸ್ಟಮರ್ ವೇಟ್ ಮಾಡಲ್ಲ, ಎಲ್ಲ ಬಿಸಿ ಇರೋದ್ರಿಂದ. ಓಕೆ. ಸ್ವಲ್ಪ ಬೇಗ ಬೇಗ ಕೊಡಣ ಅಂತ. ಅಂದ್ರೆ 140 ಇಡ್ಲಿ ಬರುತ್ತೆ 15 ನಿಮಿಷಕ್ಕೆ? ಹೌದು. ಅಲ್ವಾ? ಅದರಲ್ಲೂ ಒಂದು ಒಂದು 180 ಇಡ್ಲಿ ಬರುತ್ತೆ. ಬೇರೆ ಇಟ್ಕೊಂಡಿದ್ದೀರಿ? ಹೌದು. ಇಷ್ಟು ಸಾಕಾಗಲ್ಲ ಅಂದ್ಬಿಟ್ಟು ಅದು ಮಾಡ್ಕೊಳ್ಳೋದು. ಓ ಅದು ಸಾಕಾಗಲ್ಲ ಅಂತ ಇದನ್ನ ಇಟ್ಕೊಂಡಿದ್ದೀರಿ? ಓ ಸೂಪರ್. ಓ ಒಳ್ಳೆ ಬಿಸ್ನೆಸ್ ಇದೆ ಹಂಗಾರೆ ನಿಮ್ದು. ಹಾ ಓಕೆ. ಹಾ ಇದು ಇದನ್ನ ಇಟ್ಟು ತೋರಿಸ್ತೀರಾ ಒಂಚೂರು ನನಗೆ ಇದು ಹೇಗೆ ಅಂತ? ಸರ್ ಈ ತರ ಇಡ್ಲಿ ತುಂಬಿಸಿಟ್ಟಾಗ ಕಡ್ಡಿಗಳನ್ನ ಈ ತರ ಜೋಡಿಸ್ಕೊಬೇಕು. ಓಕೆ. ಇಡ್ಬೇಕಂದ್ರೆ ಕರೆಕ್ಟ್ ಆಗಿ ಕೂರಲ್ಲ, ಸೊ ಕಡ್ಡಿ ಇದ್ರೆ ಸಪೋರ್ಟ್ ಇಂದ ಕೂರುತ್ತೆ ಅದು. ಮತ್ತೆ ಎಲ್ಲಾ ಕಡೆ ಸ್ಟೀಮ್ ಹೋಗ್ಲಿಕ್ಕೆ ಸರಿ ಹೋಗುತ್ತೆ. ಓಕೆ ಓಕೆ. ಹಾಗಾಗಿ ಇನ್ ಜೋಡಿಸಿ ಈಗ ಅದ ಕೆಳಗಿಂದ ಇಡ್ಲಿ ಆಗಿದೆ ಅಲ್ವಾ? ಆಗಿದೆ ಆಗಿದೆ. ಓಕೆ ನೀವು ನನಗೆ ತೋರಿಸ್ತಾ ಇದೀರಿ. ಓಕೆ ಹೌದು. ಓಕೆ ಇದರ ಮೇಲೆ ಮತ್ತೆ ನೀವು ಹಿಂಗ ಇಡ್ತಾ ಹೋಗ್ತೀರಿ ಅಲ್ವಾ? ಓಕೆ. ಇಷ್ಟು 140 ಇಡ್ಲಿ 15 ನಿಮಿಷಕ್ಕೆ ರೆಡಿ ಆಗೋ ವ್ಯವಸ್ಥೆ ಇಲ್ಲಿದೆ ಅಲ್ವಾ? ಅದೇ ತುಂಬಿಸೋದೇ ಪ್ರೋಸೆಸ್ ಹಿಡಿಯೋದು ಸರ್ ಜಾಸ್ತಿ. ಹೌದಾ? ತುಂಬಿಸೋದೇ ಪ್ರೋಸೆಸ್ ಇರೋದು. ಆ ಬಟ್ಟೆನ ಹಾಕಿ ಮತ್ತೆ ಇಡೋದು ಅದೆಲ್ಲ. ಇದು ಒಂದೇ ಸರಿ ಆಗೋಂಥದ್ದಲ್ಲ ಅಲ್ವಾ? ಮತ್ತೆ ಬಟ್ಟೆ ಹಾಕ್ಬೇಕು, ಬಟ್ಟೆ ವಾಶ್ ಮಾಡ್ಕೊಬೇಕು, ಮತ್ತೆ ಬಾಸ್ಕೆಟ್ ಗೆಲ್ಲ ಹಾಕೊಬೇಕು, ಮತ್ತೆ ತುಂಬಿಸಿಡ್ಬೇಕು ಪ್ರತಿ ಸಾರಿ. ಹೌದು ಹೌದು. ವಾಶ್ ಮಾಡ್ಬೇಕು ಹಾಕ್ಬೇಕು. ಹೌದು. ಓ ಓಕೆ ಓಕೆ. ಹಾ ಸ್ವಲ್ಪ ಬಟ್ಟೆ ಇಟ್ಕೊಂಡಿರ್ತೀವಿ, ಬಟ್ ಅವತ್ತು ಆ ಕ್ಷಣ ತೊಳೆಯಕ್ಕೆ ಹೋಗಲ್ಲ. ಹಾ ಇದಾದ್ಮೇಲೆ ಇಲ್ಲ ಅಂದ್ರೆ ಒಂದು ಮುಗಿದ್ಮೇಲೆ ಒಂದು 300 ಚಿಬ್ಲು ಅಷ್ಟಿದೆ. ಹೌದಾ? ಅದನ್ನ ಅದು ಎಲ್ಲಿ ಸಿಗುತ್ತೆ ಆಕ್ಚುಲಿ? ಸರ್ ನಾವು ಸಿಟಿಲಿ ಎಲ್ಲ ಆರ್ಡರ್ ಕೊಟ್ಟು ಮಾಡಿಸಿದ್ದು ಮಾರ್ಕೆಟ್ ಅಲ್ಲಿ. ಓಕೆ. ಆಮೇಲೆ ನನಗೆ ಒಂದು ವಿಶೇಷವಾಗಿ ಕಾಣಿಸ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ನೀವು ಕೆಳಗಡೆ ನಾನು ಎಲ್ಲ ಕಡೆ ನೋಡ್ತಾ ಇದ್ದೆ ಗ್ಯಾಸ್ ಒಲೆ ಗ್ಯಾಸ್ ನೋಡಿರ್ತೀನಿ, ಆಮೇಲೆ ಕರೆಂಟ್ ನೋಡಿರ್ತೀವಿ, ಏನೇನೋ ಬಂದಿದೆ. ಈಗ ಇದು ಏನದು ಹೊಸದಾಗಿ ನಿಮ್ದು ಇದು? ಸರ್ ಇದು ಸೌದೆ ಒಲೆ. ಸೌದೆ ಒಲೆ? ಹೌದು. ಸೌದೆ ಹಾಕಿ ಮಾಡ್ತೀರಾ? ಹೌದು ಹೌದು. ಹಿಂಗೆ ಅದು ಯಾಕೆ ಸರ್? ಇದು ನಮಗೂ ಆಕ್ಚುಲಿ ಅಷ್ಟು ಗೊತ್ತಿರಲಿಲ್ಲ. ನಾವು ಒಂದು ವಿಡಿಯೋ ನೋಡಿದ್ವು ಭಾನು ಪ್ರಕಾಶ್ ಅವ್ರದ್ದು. ಅಲ್ಲಿ ಹೋಗಿ ನಾವು ಭಾನುಪ್ರಕಾಶ್ ಅಂತ ಹೇಳಿ ವುಡ್ ಸ್ಟವ್ ಮಾಡ್ತಾರೆ ಅವರು. ಅವ್ರು ಏನು ಕಟ್ಟಿಗೆ ಒಲೆ ಮಾಡ್ತಾರೆ? ಹೌದು. ಅಲ್ಲಿ ನಮಗೆ ಇದೇ ಥರ ಒಂದು ವಿಡಿಯೋ ನೋಡಿ ಅವ್ರ ನಂಬರ್ ತಗೊಂಡು ನಮ್ಮ ಹಸ್ಬೆಂಡು ಕಾಲ್ ಮಾಡಿದ್ರು. ಕಾಲ್ ಮಾಡಿ ಯಾಕೆ ನಿಮಗೆ ಇದನ್ನ ಹಾಕ್ಬೇಕು ಅಂತ ಅನಿಸ್ತು? ಮೊದಲು ಗ್ಯಾಸ್ ತುಂಬಾ ಎಕ್ಸ್ಪೆನ್ಸಿವ್ ಅಲ್ವಾ? ಇವಾಗ ಎಷ್ಟೊಂದು ಜಾಸ್ತಿ ಆಗಿದೆ ಗ್ಯಾಸ್ ರೇಟ್. ಒಂದು ಗ್ಯಾಸ್ ಸಿಲಿಂಡರ್ಗೆ ಎಷ್ಟು ಈಗ ಆಗಿರೋದು ಕಮರ್ಷಿಯಲ್? 1250 ವರೆಗೆ ತಗೊಳ್ತಾರೆ. ಅಂದ್ರೆ ಕಮರ್ಷಿಯಲ್ 2000 ವರೆಗೂ ಇದೆ. ಕಮರ್ಷಿಯಲ್ 2000 ವರೆಗೂ ಇದೆ. ಎಷ್ಟು ಗ್ಯಾಸ್ ಖರ್ಚು ಮಾಡ್ತಿದ್ರಿ ಹಂಗಾದ್ರೆ ನೀವು? ನಾವು ಕಮರ್ಷಿಯಲ್ ಒಂದು 10-15 ಗ್ಯಾಸ್ ಹೋಗ್ತಿತ್ತು. ಕಮರ್ಷಿಯಲ್ ಗ್ಯಾಸಸ್ ಎಷ್ಟಕ್ಕೆ? ತಿಂಗಳಿಗೆ? ತಿಂಗಳಿಗೆ 10-15 ಗ್ಯಾಸ್ ಹಾ ಹೋಗ್ತಿತ್ತು. ಹೌದು. ಇವಾಗ ನಾವು ಗ್ಯಾಸ್ ಒಲೆ ಶುರು ಮಾಡಿದ್ಮೇಲೆ ಸೌದೆ ಒಲೆನ ಅಷ್ಟು ಗ್ಯಾಸ್ ಹೋಗ್ತಾ ಇಲ್ಲ. ನಮಗೆ ತುಂಬಾ ಯೂಸ್ಫುಲ್ ಇದೆ ಇದು. ಹೆಲ್ದಿ ಕೂಡ ಒಲೆ ಮಾಡಿದ್ರೆ ಟೇಸ್ಟ್ ಕೂಡ. ಹೌದಾ? ಹಂಗಾಗಿ ನಮಗೆ ತುಂಬಾನೇ ಇಷ್ಟ ಆಯ್ತು. ಓಕೆ.
ಆಕ್ಚುಲಿ ಅದು ಕೂಡ ಹೆಂಗ ಉಳಿತಾಯ ಆಯ್ತು ನಿಮಗೆ ಅಂತ ಗೊತ್ತಾಗಲಿಲ್ಲ ಸರ್ ಇದು ನಮಗೆ ಗ್ಯಾಸ್ ಇಲ್ಲ ಅಂದ್ರು ಅದೇ ಹೇಳಿದ್ನಲ್ಲ ಒಂದು 10 ಟು 15 ಗ್ಯಾಸ್ ತಗೊಳ್ತಿದ್ವಿ ಅಂತ ಅಲ್ಲಿಗೆ 20 ಗ್ಯಾಸ್ ಗೆ ಎಷ್ಟೊಂದು ಅಮೌಂಟ್ ಆಗೋಗ್ತಿತ್ತಲ್ವಾ 2000 ತರ ಹೋದ್ರೂನು 30 40000 ವರೆಗೆ 40000 ಆಯ್ತಮ್ಮ ಹೌದು ಇವಾಗ ನಮಗೆ ಅಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಒಂದು 6 ಟು 7 ಗ್ಯಾಸಸ್ ಗೆ ಬಂದಿದೀವಿ ಇವಾಗ ನಾವು ಓ ಹೌದಾ ಈಗಲೂ ಗ್ಯಾಸ್ ಯೂಸ್ ಮಾಡ್ತೀರಾ ನೀವು ಕಡಿಮೆ ತುಂಬಾ ಕಡಿಮೆ ಅಂದ್ರೆ ವಡಾ ಮಾಡ್ಲಿಕ್ಕೆ ಮತ್ತೆ ಸ್ವಲ್ಪ ರೈಸ್ ಬಾತ್ ಸಾಂಬಾರ್ ಮಾಡ್ಲಿಕ್ಕೆ ಇಡ್ಲಿ ಮಾತ್ರ ಹಾ ಹೋಲೇಲೇ ಬೇಯಿಸೋದು ಹಾ ಇಡ್ಲಿ ಈ ಕಟ್ಟಿಗೆ ತರಕ್ಕೆ ಎಷ್ಟು ಖರ್ಚು ಆಗಿದೆ ಸರ್ ಇದು ಗ್ಯಾಸ್ ಗೆ ಹೋಲಿಸ್ಕೊಂಡ್ರೆ ತುಂಬಾ ಕಡಿಮೆ ಎಷ್ಟು ಹೇಗೆ ಅದು ಅಂದ್ರೆ ಕೆಜಿ 6 ರೂಪೀಸ್ ತರ ಕೊಡ್ತಾರೆ ಇದು 6 ರೂಪಾಯಿ ಕೆಜಿ ಹಾ ಎಷ್ಟು ಕೆಜಿ ನೀವು ಡೈಲಿ ಯೂಸ್ ಆಗುತ್ತೆ ಇಲ್ಲಿ ನನಗೆ ಡೈಲಿ ಒಂದು 20 ಕೆಜಿಸ್ ವರೆಗೆ ಯೂಸ್ ಆಗಬಹುದು 20 ಟು 30 ಅಷ್ಟೇ खर्च आगते नूरा रूपाये मिनी कमर्शियल अंद्रेपासिटी अस्ट बंडवाळ हाकिद्री वर्ष आयतु श्रीनिवास मूर्ति बेंगलूर बट वी हैव कंस्ट्रक्टेड वन हाउस इयर विजयनगर आगे ना बंद हम होटल सह नो इतर विशेष अन्स्ता है मत इडली रीति आगे स्वच्छते आगे मत इन हेण मकलू सह अदे सौजन्त सहकर्तर मत कस्टमर जो वे बिहेवियर्स को तुम चेन बट इडलू अदे क्वालिटी चेन मत क्वांटिटी है अदे रीति बेरे पदार्थ अस्ट चेन इन नैयक्तिक अनिके थैंक यू सर थैंक यू 200 ರೂಪೀಸ್ ಇಂದ ಶುರು ಆಗಿ ಇವಾಗ 6000 7000 ವರೆಗೆ ಬಂದಿದೆ ಸರ್ ಬಿಸಿನೆಸ್ ಯೂಸ ಹೌದು ಮೊದಲು ಬರಿ 200 300 ಫಸ್ಟ್ ಒಂದು ಶುರು ಆಗಿದೆ ಸರ್ ನಮ್ಮ ಬಿಸಿನೆಸ್ ಈ ಯಂಗ್ರಿ ಹೋಪ್ಸ್ ಕಳ್ಕೊಂಡ್ಬಿಡ್ತಿದ್ದಾರೆ ಇಲ್ಲ ಇಲ್ಲ ಸರ್ ನಾವು ಎಷ್ಟು ವೇಟ್ ಮಾಡಿದೀವಿ ಅಂದ್ರೆ 6 ಮಂತ್ ಗೆ ಬಂತು 6 ಮಂತ್ ಆದ್ಮೇಲೆ ಒಂದು 1000 ಆಗದು 1 ಅಂಡ್ ಹಾಫ್ ಅಷ್ಟ ಆಯ್ತು ವಾಪಸ್ ಇನ್ನ 6 ಮಂತ್ ಅಲ್ಲಿ 1 ಇಯರ್ ಆಗೋಷ್ಟರಲ್ಲಿ 2000 ಟು 3000 ವರೆಗೆ ಆಯ್ತು ಅದೇ ನಮಗೆ ದೊಡ್ಡ ಖುಷಿ ಅಷ್ಟು ಚೆನ್ನಾಗಿದೆ ರೆಸ್ಪಾನ್ಸ್ ಹೆಂಗೆ ಇದನ್ನ ಹೆಂಗೆ ಜನ ಬಂದ್ರು ಮೌತ್ ಮೌತ್ ಪಬ್ಲಿಸಿಟಿ ಆಯ್ತಾ ಅಥವಾ ಮೌತ್ ಪಬ್ಲಿಸಿಟಿ ಸರ್ ನಾವು ಇವತ್ತು ವರೆಗೆ ಒಂದು ಕಾರ್ಡ್ ಮಾಡ್ಸಿಲ್ಲ ಅದರ ಬಗ್ಗೆ ಒಂದು ಪಬ್ಲಿಸ್ ಮಾಡ ಹಂಚಿಲ್ಲ ಮೌತ್ ಪಬ್ಲಿಸಿಟಿ ಓನ್ಲಿ ಬಟ್ ನಾವು ಇಬ್ರು ಇರೋದ್ರಿಂದನೂ ಕೂಡ ಅವರು ತುಂಬಾ ಇಷ್ಟ ಹೆಣ್ಣು ಮಕ್ಕಳು ಏನೋ ಮಾಡ್ತಾರೆ ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮಲ್ಲಿ 4 ಜನ ಲೇಡೀಸೇ ವರ್ಕರ್ಸ್ ಅದು ಒಂದು ಎಲ್ಲರಿಗೂ ಖುಷಿ ಹೆಣ್ಣು ಮಕ್ಕಳು ಏನೋ ಶೇರ್ ಮಾಡ್ತಿದ್ದಾರೆ ಅಂತ ಎಲ್ಲ ಖುಷಿ ಪಡ್ತಾರೆ ನನಗೂ ಅದೇ ಖುಷಿ ಆಗಿದ್ದಮ್ಮ ನಿಮಗೆ ಅರ್ನಿಂಗ್ ಆಗ್ತಿದೆ ಒಂದು ಆಮೇಲೆ ಮಾನಸಿಕ ನೆಮ್ಮದಿ ಸಿಕ್ಕಿದೆಯಾ ಹೌದು ಸರ್ ಖಂಡಿತ ಮನೆಯಲ್ಲಿ ಇದ್ರೆ ತುಂಬಾ ನಾನು ಅದೇ ಅನ್ಕೊಳ್ತೀನಿ ಒಂದ ದಿನ ಬೈ ಚಾನ್ಸ್ ರಜಾ ಮಾಡಿದ್ರೂ ಆಗಲ್ಲ ನಾವು ರಜಾ ಅಂತ ಜಾಸ್ತಿ ಮಾಡದೇ ಇಲ್ಲ ಸರ್ ನಾವು 6 ಮಂತ್ ಇಂದ ಸಾರಿ 1 ಅಂಡ್ ಹಾಫ್ ಇಯರ್ ಇಂದ ಒಂದು 3 4 ಡೇಸ್ ರಜಾ ಮಾಡಿರೋದೇ ಹೆಚ್ಚು ಸರ್ ಅದನ್ನ ಮಾಡಿದ್ರೂ ಕೂಡ ಮಾಡಬೇಡಿ ಅಂತಾರೆ ನಾವು ಎಷ್ಟು ಬಂದ ಹೋದ್ರು ಇಲ್ಲಿ ಸಿಗುತ್ತೆ ಅಂತ ಹೇಳಿ ಕ್ಲೋಸ್ ಮಾಡ್ಬಿಟ್ಟಿದ್ರಿ ಅಂತ ಬೆಳಗ್ಗೆ ತುಂಬಾ ಜನ ಕಂಪ್ಲೇಂಟ್ ಹೇಳ್ತಾರೆ ಓಕೆ ಹಾ ಹಬ್ಬಗಳಲ್ಲೂ ಕೂಡ ಕ್ಲೋಸ್ ಮಾಡಲ್ಲ ಹಾ ಹಾ ಹಬ್ಬಗಳಲ್ಲೂ ಕೂಡ ಓಪನ್ ಇರುತ್ತೆ ಏನು ಇಡ್ಲಿ ಒಂದೇ ಮಾಡ್ತೀರಾ ಅದರ ಜೊತೆಗೆ ಬೇರೆ ಸರ್ ಇಡ್ಲಿ ರೈಸ್ ಬಾತ್ ಉದ್ದಿನ ವಡೆ ಮಸಾಲೆ ವಡೆ ಇಷ್ಟೇ ಸರ್ ಡೈಲಿ ಡೈಲಿ ಇದು ಬೆಳಗ್ಗೆ ಅದರಲ್ಲೇನೆ ತುಂಬಾ ಬಿಸಿ ಆಗಿಬಿಡ್ತೀನಿ ಇನ್ನು ಬೇರೆ ಏನು ಆಗಲ್ಲ ಬಟ್ ಜನ ಇಡ್ಲಿನೇ ತುಂಬಾ ಜಾಸ್ತಿ ಇಡ್ಲಿಗೋಸ್ಕರನೇ ಬರ್ತಾರೆ ಎಲ್ಲ ಹಾ ಬೆಳಗ್ಗೆ 7:00 ಗೆ ಆದ್ರೆ ಸಾಕು ಆಕ್ಚುಲಿ 7:30 ಇಂದ ಶುರು ಆಗೋದು
7 ಇಂದನೆ ಬಂದು ಬಾಕ್ಸ್ ಬಾಕ್ಸ್ ಇಟ್ಕೊಂಡು ನಿಂತ್ಬಿಟ್ಟಿರ್ತಾರೆ ಲೈನ್ ಲೈನ್ ಬಾಕ್ಸ್ ಪಾರ್ಸಲ್ ತಗೊಂಡ ಹೋಗಕ್ಕೆ ಮಕ್ಕಳು ಟಿಫನ್ಗೆ ಇಲ್ಲಿ ನಾವು ತಟ್ಟೆಗೆ ಬಾಳೆಎಲೆ ಹಾಕಿ ಕೊಡ್ತೀವಿ ಹಾಗಾಗಿ ತುಂಬಾ ಇಷ್ಟಪಟ್ಟು ತುಂಬಾ ಜನ ಬರ್ತಿದ್ದಾರೆ ಜನ ಬರ್ತಾರೆ ಹಾ ಏನ್ ಬೆಳಿಗ್ಗೆ ಮಾತ್ರ ನಡೆಸ್ತೀರಾ ಅಥವಾ ಮಧ್ಯಾಹ್ನ ಸಾಯಂಕಾಲ ಇಲ್ಲ ಇಲ್ಲ ಬೆಳಿಗ್ಗೆ ಬ್ರೇಕ್‌ಫಾಸ್ಟ್ ಬೆಳಿಗ್ಗೆ ಮಾತ್ರ ಸರ್ ಕೊಡ್ತಾ ಇರೋದು ಮಧ್ಯಾಹ್ನ ಏನು ಇರಲ್ಲ ಇರಲ್ಲ ಮಧ್ಯಾಹ್ನದವರೆಗೂ ಬರ್ತಾನೆ ಸರ್ 12:30 ಆಗಿಬಿಡುತ್ತೆ ಸರ್ ಇಡ್ಲಿ ಮುಗಿಯೋದೇನೆ ಹಾ ಅಷ್ಟೊತ್ತು ಬರ್ತಾರೆ ಓಕೆ ಹಾ ಅದಕ್ಕೆ ಇನ್ನ ಏನು ಮಾಡಕಾಗಲ್ಲ ಆ ಗ್ಯಾಪ್ ಅಲ್ಲಿ ಹಾ ಅಷ್ಟೇ ಕೊಡ್ತಿರೋದು ಇಡ್ಲಿ ಮಾತ್ರ ಮತ್ತೆ ಸಾಯಂಕಾಲ ನಿಮ್ಮದೇನ್ ಸ್ನಾಕ್ಸ್ ಚಾಟ್ಸ್ ಅದು ಚಾಟ್ಸ್ ಕಂಟಿನ್ಯೂ ಇದೆ ಹಾ ಕಂಟಿನ್ಯೂ ಇದೆ ಅದು ಅದು ಚೆನ್ನಾಗಿ ನಡೆಯತಾ ಇದೆ ಚೆನ್ನಾಗಿ ನಡೆಯತಾ ಇದೆ ಅದು 5 ಇಯರ್ಸ್ ಇಂದ ನಡೆಯತಾ ಇದೆ ಅಲ್ಲ ಅದು ಚೆನ್ನಾಗಿದೆ ಬಿಸಿನೆಸ್ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅದು ಕೂಡ ನೀವು ಒಂದಸರಿ ಬಂದು ಟೇಸ್ಟ್ ಮಾಡಿ ಈಗ ಇದು ಐಡಿಯಾ ಯಜಮಾನರಿಗೆ ಬಂದಿದ್ದ ನಿಮಗೆ ಬಂದಿದ್ದ ಹೆಂಗ್ ಮಾಡೋಣ ಅಂತ ಯಜಮಾನರಿಗೆ ಬಂದಿದ್ದ ಓಕೆ ಅವರು ಈ ತರ ಒಂದು ಐಡಿಯಾ ಇದೆ ಮಾಡೋಣ ಮೇಡಂ ಅಂತ ನಮ್ಮತ್ರ ನಮ್ಮ ಹಸ್ಬೆಂಡ್ ಹತ್ರ ಮಾತಾಡಿದ್ರು ನಾವು ಮನೆಯಲ್ಲಿ ಫ್ರೀ ಆಗಿದ್ವು ಅಲ್ವಾ ಮತ್ತೆ ನಮಗೆ ಸ್ವಲ್ಪ ಅರ್ನಿಂಗ್ ಆಗುತ್ತೆ ಪ್ರಾಬ್ಲಮ್ ಎಲ್ಲ ಶಾರ್ಟ್ ಔಟ್ ಆಗುತ್ತೆ ಅಂತ ಹೇಳಿ ಓಕೆ ಮಾಡೋಣ ಆಯ್ತು ಅಂತ ಹೇಳಿ ಶುರು ಮಾಡಿದ್ವಿ ತಯಾರಿ ಏನಾದರೂ ತಗೊಂಡ್ರೆ ಇದು ಮಾಡೋದು ಹೇಗೆ ಇಲ್ಲ ಇಲ್ಲ ಸರ್ ಇಲ್ಲ ಸರ್ 2 ಮಂತ್ಸ್ ನಾವೇ ನಮಗೆ ನಾವೇ ತಯಾರಿ ಕೊಟ್ಕೊಂಡಿದೀವಿ ನಮ್ಮ ಮಾಡ್ಕೊಂಡು ನಾವೇ ಇದು ಮಾಡಿದೀವಿ 2 ಮಂತ್ಸ್ ಹೌದು ಬರ್ತಾ ಇಲ್ಲ ಅಂತ ಕರೆಕ್ಟ್ ಆಗಿ ಬರ್ತಾ ಇಲ್ವಾ ಹೇಗೆ ಏನು ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅನ್ನೋದನ್ನ ಪ್ರತಿಯೊಂದನ್ನು ನಾವೇ ನಮ್ಮನ್ನ ತಯಾರಿ ಮಾಡ್ಕೊಂಡಿದೀವಿ ಇಡ್ಲಿಗೋಸ್ಕರ ಹಿಟ್ಟು ವೇಸ್ಟ್ ಮಾಡಿದೀವಿ ಸರಿ ಬಂದಿಲ್ಲ ಅಂದ್ರೆ ಅದನ್ನ ನಾವು ಯಾವತ್ತೂ ಕೊಡಕ ಹೋಗಿಲ್ಲ ಸರಿ ಇವತ್ತಿನವರೆಗೂನು ಕೂಡ ನಮ್ಮದು ಇಡ್ಲಿ ಯಾವ ತರ ಇರುತ್ತೆ ಅಂದ್ರೆ ಫುಲ್ ಸಾಫ್ಟ್ ಇರುತ್ತೆ ಸ್ವಲ್ಪ ಹಾರ್ಡ್ ಇತ್ತು ಅಂದ್ರೂನು ನಾವು ಅವತ್ತಿನ ದಿನ ಕೊಡಲ್ಲ ಸೂಪರ್ ಆತರ ಏನ್ ಮಾಡಿದಿರಿ ಚಾರ್ಜಸ್ ಅದಕ್ಕೆಲ್ಲ ಸರ್ ಒಂದು ಇಡ್ಲಿ 10 ರೂಪೀಸ್ 1 ರೂಪಾಯಿ ಒಂದು ಇಡ್ಲಿ ಹೌದು ಒಂದೇ ಇಡ್ಲಿ ತಿಂದ ಹೋಗಬಹುದು ಸರ್ ನಮ್ಮ ಹೋಟ್ಲಿಗೆ ಬರೋರು 20 ರೂಪಾಯಿಲಿ ಹೊಟ್ಟೆ ತುಂಬಾ ತಿಂಡಿ ತಿನ್ನಬಹುದು ಹೌದು ಇಡ್ಲಿ ತಿಂದ್ರೆ ಹೊಟ್ಟೆ ಫುಲ್ ಆಗುತ್ತೆ ನಾವು 3 ತಿಂತಾರೆ 4 ತಿಂತಾರೆ ಬಟ್ ನಮ್ಮ ಪ್ರಕಾರ 2 ಇಡ್ಲಿ ಹೊಟ್ಟೆ ತುಂಬುತ್ತೆ ಸರ್ ತುಂಬಾ ಜನ ಹೇಳ್ತಾರೆ ಕಸ್ಟಮರ್ 20 ರೂಪಾಯಿ ಕೊಟ್ರೆ ಹೊಟ್ಟೆ ತುಂಬಾ ತಿಂಡಿ ತಿಂದು ಹೋಗಬಹುದು ಅದು ಒಳ್ಳೆ ಇಡ್ಲಿ ಹೆಲ್ತ್ ಇಡ್ಲಿ ಅಂತ ಹೇಳೇ ಹೋಗ್ತಾರೆ ಓಕೆ ಏನು ಚಟ್ನಿ ಕೊಡ್ತೀರಾ ಸಾಂಬಾರ ಕೆಂಪು ಚಟ್ನಿ ಸರ್ ಅದೇ ಸ್ಪೆಷಲ್ ಚಟ್ನಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಹಾ ನಮ್ಮ ಚಟ್ನಿಗೋಸ್ಕರನೇ ಬರ್ತಾರೆ ಅಂತ ಎಷ್ಟು ಜನ ಹೇಳ್ತಾರೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ ನಮಗೆ ಇನ್ನು ಸ್ವಲ್ಪ ಚಟ್ನಿ ಬಡ್ಸಿ ಚಟ್ನಿ ಬಡ್ಸಿ ಪಾರ್ಸಲ್ ಅವರು ಅಷ್ಟೇ ನಮ್ಮ ಚಟ್ನಿ ಜಾಸ್ತಿ ಹಾಕ್ಬಿಡಿ ಈ ತರನೇ ಹೇಳ್ತಾರೆ ಈಗ ನೀವು ಇಬ್ರೇ ಅಲ್ಲ ಮತ್ತೆ ಇನ್ನ ಕೆಲಸಗಾರನ ಬೇರೆ ಇಟ್ಕೊಂಡಿದ್ದೀರಾ ಎಷ್ಟು ಜನ ಇದ್ದಾರೆ ಅವರು ನಮ್ಮ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಇಬ್ರು ಇದ್ದಾರೆ ಇಬ್ರು ಇದ್ದಾರೆ ನಮ್ಮ ಜೊತೆಗೆ ಮತ್ತೆ ನಮ್ಮ ಇವರ ಹಸ್ಬೆಂಡ್ ಕೂಡ ಫ್ರೀ ಇದ್ದಾಗ ಬಂದು ಹೆಲ್ಪ್ ಮಾಡ್ತಾರೆ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗುವಷ್ಟು ಏನಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಹೋಗ್ತಾರೆ ಆಗುತ್ತೆ ಅಷ್ಟು ಮುಗಿಸ ಹೋಗ್ತಾರೆ ಒಟ್ಟು 5-6 ಕುಟುಂಬಗಳು ಇಡ್ಲಿ ಮೇಲೆ ನಡೀತಾ ಇದೆ ಅಲ್ವಾ ಚಿಪ್ಲಿ ಇಡ್ಲಿ ಮೇಲೆ 5-6 ಕುಟುಂಬಗಳು ಬದುಕ್ತಾ ಇದೆ ನೋಡಿ ನೀವು ಒಂದು ಒಳ್ಳೆ ಡಿಸಿಷನ್ ತಗೊಂಡಿದ್ದಕ್ಕೆ ನೀವು ಇನ್ನೊಂದಿಷ್ಟು ಜನಕ್ಕೆ ಕೆಲಸ ಕೊಡಂಗಾಗಿದೆ ಹೌದು ಸರ್ ಅದು ನಮಗೂ ಖುಷಿ ಆಕ್ಚುಲಿ ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ರೆ ಅವರ ಕೈ ಕೆಳಗಡೆ ಕೆಲಸ ಮಾಡೋದು ತುಂಬಾ ಕಷ್ಟ ಅಂತ ನಮ್ಮ ಹಸ್ಬೆಂಡ್ ಬೇಡ ಯಾಕೆಂದ್ರೆ ಅಷ್ಟು ಈಜಿ ಅಲ್ಲ ಒಬ್ಬರು ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋದು ಅಂತ ಹೇಳಿ ನಾವೇ ಏನಾದರೂ ಓನ್ ಆಗಿ ಮಾಡೋಣ ಓನ್ ಅಂತ ಹೇಳಿ ಈಗ ಅದೇ ಹೇಳ್ತಾರೆ ನಮ್ಮ ಹಸ್ಬೆಂಡ್ ಮಾಡಿ ನೀವು ಲೇಡೀಸ್ ಏನಾದರೂ ಒಂದು ಮುಂದುವರಿರಿ ಅಂತ ಹೇಳಿ ಮಾಡ್ಕೊಟ್ಟಿದ್ದಾರೆ ಸರ್ ಏ ಬಹಳ ಒಳ್ಳೆ ಕೆಲಸ ಮಾಡಿದಿರಪ್ಪ ತುಂಬಾ ಜನಕ್ಕೆ ಇದು ಒಂದಿದೆ ಏನು ಮಾಡೋದು ಹ್ಯಾಕ್ ಮಾಡೋದು ಅಂತ ನೋಡಿ ಕೆಲವೊಬ್ಬರಿಗೆ ತಪ್ಪು ತಿಳುವಳಿಕೆ ಏನಿದೆ ಅಂದ್ರೆ ನಮಗೆ ಗೊತ್ತಿಲ್ಲ ಎಲ್ಲೋ ಕಲಿಯೋದಕ್ಕೆ ಹೋಗಬೇಕು ಸರ್ ಆಕ್ಚುಲಿ ನಾನು ಹೇಳ್ದೆ ನಿಮಗೆ ನಮ್ಮದು ಪ್ರಾವಿಷನ್ ಸ್ಟೋರ್ ಇತ್ತು ಅಂತ ನಾನು ಇದು ಕೂಡ ಅದು ಕೂಡ ನನಗೆ ಇಷ್ಟು ಎಕ್ಸ್‌ಪೀರಿಯನ್ಸ್ ಇಲ್ಲ ನನಗೆ ಅದರ ಬಗ್ಗೆ ಒಂದು ಐಡಿಯಾ ಕೂಡ ಇರಲಿಲ್ಲ ನಾನು ಹೌಸ್ ವೈಫ್ ನಂದು ಮದುವೆ ಆಗಿ 12 ಇಯರ್ಸ್ ಆಗಿದೆ 12 ಇಯರ್ಸ್ ಇಂದ ನಾನು ಎಲ್ಲೂ ಹೊರಗಡೆ ಹೋಗೋಳಲ್ಲ ನನಗೆ ಏನು ಅದರ ಬಗ್ಗೆ ಏನು ಗೊತ್ತಿರಲಿಲ್ಲ ಬಟ್ ಇವಾಗ ಎಲ್ಲ ನಾನು ನಿಭಾಯಿಸಿಕೊಂಡು ಹೋಗುವಷ್ಟು ಶಕ್ತಿ ಇದೆ ನನಗೆ ಅನ್ನೋದು ನನಗೆ ಗೊತ್ತಾಯ್ತು ಬಟ್ ನಾನು ಅಷ್ಟೇನೆ ನನಗೂ ಏನು ಇದರ ಬಗ್ಗೆ ಗೊತ್ತಿಲ್ಲ ಬಟ್ ಹೊರಗಡೆ ಎಲ್ಲೂ ಹೋಗಿಲ್ಲ ನಾಲ್ಕು ಗೋಡೆ ಮಧ್ಯೆ ಮನೆಯಲ್ಲಿ ಇದ್ದೆ ಹೌಸ್ ವೈಫ್ ಮಕ್ಕಳು ನೋಡ್ಕೊತಾ ಇದ್ದೆ ಮಾವ ಮೈದಾ ಇವರೆಲ್ಲ ಇದ್ರು ಬಟ್ ಇದಾದ್ಮೇಲೆ ನನಗೂ ಸ್ವಲ್ಪ ಎಲ್ಲ ಕಲ್ತಿದ್ದೀನಿ ಆಮೇಲೆ ಮನೆಯಲ್ಲಿ ಕೂತ್ರೆ ಬೇಡವಾದ ವಿಚಾರ ಎಲ್ಲ ಹೌದು ಸರ್ ಅದು ಮೇಡಂ ನನ್ನ ಜೊತೆ ಶೇರ್ ಮಾಡಿದ್ದಾರೆ ನಾನು ಅವರ ಜೊತೆ ಶೇರ್ ಮಾಡಿದ್ದೀನಿ ಅದು ಬೇಡದೆ ಇರೋದೆಲ್ಲ ತಲೆ ಬರುತ್ತೆ ಅವರು ಯಾರೋ ಏನೋ ಅಂದ್ರಂತೆ ಇವರೆಲ್ಲ ಹೋದ್ರಂತೆ ಇವಾಗ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ನಾವು 2-3 o'clock ತನಕ ಇಲ್ಲೇ ಬಿಜಿ ಇರ್ತೀವಿ ಸೋ ಮನೆಗೆ ಹೋಗಿ ನಮ್ಮ ಕೆಲಸ ಮುಗಿಸಿ ರೆಸ್ಟ್ ಮಾಡಿದ್ರೆ ಸಾಕಪ್ಪ ಇನ್ನ ಯಾವ ವಿಚಾರನೋ ಬೇಡ ಮಕ್ಕಳು ನೋಡ್ಕೊಂಡು ಆರಾಮಾಗಿ ಬರ್ತಾ ಇದ್ವಿ ನಮ್ದು ಈಗ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ರೊಟ್ಟಿನು ಬೆಳಿಗ್ಗೆ ಎದ್ದೇಳಿ ಹೋಟೆಲ್ಗೆ ಬನ್ನಿ ಒಂದು 3 ಗಂಟೆ ಆಗುತ್ತೆ ಮನೆಗೆ ಹೋಗೋದು ಮತ್ತೆ ಅಲ್ಲಿ ಕೆಲಸ ಮುಗಿಸ್ಕೊಳ್ಳಿ ಮತ್ತೆ ಬೆಳಿಗ್ಗೆ ಆಯ್ತಾ ಬೆಳಿಗ್ಗೆ ಬನ್ನಿ ಏ ಬಹಳ ಒಳ್ಳೆ ನಮಗೆ ಖುಷಿ ಇದೆ ಅದು ಆ ವಿಚಾರ ತುಂಬಾ ಖುಷಿ ಇದೆ ಏಯ್ ಅವರ ಬಗ್ಗೆ ಮಾತಾಡಿ ಟೈಮ್ ಪಾಸ್ ಮಾಡೋ ಬದಲು ಒಂದ 4 ಜನ ಹೊಟ್ಟೆನೂ ತುಂಬಿಸಿದಂಗ ಆಗುತ್ತೆ ನಮ್ಮ ಕೆಲಸದಿಂದ ಎರಡು ನಮ್ಮ ಕೈಯಲ್ಲಿ ಆದಷ್ಟು ನೋಡಿ ಇಬ್ರುಗೆ ಸ್ಯಾಲರಿ ಕೊಟ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅದು ನಮಗೆ ತುಂಬಾ ಖುಷಿ ಏನು ಓದಿದಿರಿ ನೀವು ಸರ್ 10th ಅಷ್ಟೇ ನೀವು ನಾನು ಅಷ್ಟೇ ಈ 10ನೇ ಕ್ಲಾಸ್ ಇಂದ ಓದಿದವರು 8000 ಅಂದ್ರಿ 8 324 240000 ರೂಪಾಯಿ ತಿಂಗಳಿಗೆ ದುಡಿತಾ ಇದೀರಿ ಹಾ ಯಾರಿಗಿದೆ ಇದು ಅಲ್ವಾ ಅಲ್ವಾ ಯೋಚನೆ ಮಾಡಿದ್ರೆ ಯಾವತ್ತಾದರೂ ಹಂಗ ಆ ಆಂಗಲ್ ಅಲ್ಲಿ ಇಲ್ಲ
ಯೋಚನೆ ಮಾಡಿಲ್ಲ ನಾವು ಮಂತ್ಲಿ ಇಷ್ಟು ದುಡಿತಿದೀವಿ ಇಷ್ಟು ಆಗುತ್ತೆ ಅನ್ನೋದು ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ ಆಕ್ಚುಲಿ ಅವತ್ತಿಂದ ಅವತ್ತಿಂದ ಖರ್ಚಾಗುತ್ತೆ ಈ ತರ ಆಗುತ್ತೆ ಇಷ್ಟು ಬೇಕು ಅಷ್ಟು ಬೇಕು ಅಷ್ಟೇ ನಾವು ಇಷ್ಟು ಆಗುತ್ತೆ ಅಷ್ಟಾಗುತ್ತೆ ಕೆಲಸದಲ್ಲೇನೆ ಅಷ್ಟೊಂದು ಮುಳುಗ್ಬಿಟ್ಟಿರ್ತೀವಿ ಓ ಅದಾದ್ರೆ ಸಾಕಪ್ಪ ಇದಾದ್ರೆ ಸಾಕಪ್ಪ ಅನ್ನೋ ತರ ಹೆಂಗ್ ಮೇಂಟೈನ್ ಮಾಡ್ತೀರಿ ಅವತ್ತಿಂದ ಅವತ್ತೆಲ್ಲ ಖರ್ಚು ತೆಗೆದು ಬಿಡ್ತೀರಾ ಹೇಗೆ ಸ್ಯಾಲರಿನೂ ಡೈಲಿ ಡೈಲಿ ಅವರವ್ರಿಗೆ ಎಲ್ಲಲ್ಲೇ ಕೊಟ್ಬಿಡ್ತೀವಿ ಹೌದಾ ಈಗ ಇವತ್ತಿನ ವ್ಯಾಪಾರದಲ್ಲಿ ಏನ್ ಬಂತು ಅದು ಲಾಭ ಅಂಶ ಒಂದ್ ಕಡೆ ಖರ್ಚು ಒಂದ್ ಕಡೆ ಎಲ್ಲ ತೆಗೆದು ಬಿಡ್ತೀವಿ ಅವತ್ತಿನ ದಿನದಲ್ಲಿ ಏನೇನು ಎಕ್ಸ್ಪೆನ್ಸ್ ಆಗಿರುತ್ತೆ ಅದನ್ನೆಲ್ಲ ತೆಗೆದು ಇನ್ನು ಉಳಿದಿದ್ ಮಾತ್ರ ನಮ್ಗೆ ಏನೋ ತರ ಲೆಕ್ಕಾಚಾರ ನಮ್ಗೆ ಚಿಬ್ಲಿ ಇಡ್ಲಿ ಬಹಳ ಚೆನ್ನಾಗಿದೆ ಸರ್ ಎಲ್ಲ ಹಳ್ಳಿ ಸೊಗಡು ತರ ಇದೆ ಬಹಳ ಚೆನ್ನಾಗಿರುತ್ತೆ ಹೌದಾ ಮತ್ತೆ ಈ ಮೇಡಮ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಏನ ಚೆನ್ನಾಗಿ ಸಪ್ಲೈ ಮಾಡ್ತಾರೆ ಕ್ವಿಕ್ ಆಗಿ ಸಪ್ಲೈ ಮಾಡ್ತಾರೆ ಹೌದಾ ಚೆನ್ನಾಗಿದೆ ಹಂಗಾರೆ ಟೇಸ್ಟ್ ಆಗಿದೆ ಟೇಸ್ಟ್ ಆಗಿದೆ ಮಾಮೂಲಿ ಇಡ್ಲಿ ತಿಂದಿರ್ತೀರಿ ಚಿಬ್ಲಿ ಇಡ್ಲಿಗೆ ಏನ್ ಸರ್ ವ್ಯತ್ಯಾಸ ಅಲ್ಲ ಚಿಬ್ಲಿ ಇಡ್ಲಿ ಟೇಸ್ಟೇ ಚೆನ್ನಾಗಿರುತ್ತೆ ಸರ್ ಹೌದಾ ಅದ್ರದ್ದು ಟೇಸ್ಟೇ ಬೇರೆ ಮಾಮೂಲಿ ಇಡ್ಲಿ ಟೇಸ್ಟೇ ಬೇರೆ ಇದು ಆಟೋಮೆಟಿಕ್ಲಿ ಹೂ ತರ ಆಗುತ್ತೆ ಅದು ಓಕೆ ಅದು ಸ್ವಲ್ಪ ಆರ್ಡರ್ ಅಲ್ವಾ ಅಲ್ಲ ಕಾಮನಾಗ ಅದು ಇಳು ಇರುವಂತ ಆಮೇಲೆ ಸೌದೆ ಒಲೆಯಲ್ಲಿ ಬೇರೆ ಮಾಡ್ತಾರೆ ಅದು ಇನ್ನು ಒಳ್ಳೇದಲ್ವಾ ಅಲ್ಲ ಗ್ಯಾಸ್ಗಿಂತ ಅದು ಒಳ್ಳೇದು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೋಟೆಲ್ ದೊಡ್ಡದು ಮಾಡೋ ಕನಸು ಹೌದು ಅದಿದೆ ಸರ್ ಇದೆಯಾ ಅದಿದೆ ಮಾಡ್ತೀರಿ ಹೋಟೆಲ್ ಇನ್ನ ಚೆನ್ನಾಗಿ ಮಾಡಬೇಕು ಇನ್ನ ಒಳ್ಳೆ ಹೋಟೆಲ್ ಮಾಡಬೇಕು ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋ ತುಂಬಾ ಇದೆ ಮಾಡೋಣ ಅದಕ್ಕೆ ಸ್ವಲ್ಪ ನಿಮ್ಮಂತ ಅವರ ಸಹಕಾರ ಹೆಲ್ಪ್ ಬೇಕಾಗಬಹುದು ಏ ಅಮ್ಮ ಜನಗಳ ಸಹಕಾರ ನೀವು ಅಲ್ಲಿ ಕೇಳಬಿಡಿ ಜನ ಇದ್ದಾರಲ್ಲ ಅವರು ಮನಸ್ ಮಾಡಿದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀವಿ ಹೌದು ಸರ್ ಅದು ನಿಜ ಜನಗಳ ಸಹಕಾರ ತುಂಬಾನೇ ಬೇಕು ಅಲ್ವಾ ಹೌದು ಈಗ ಜನಗಳ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಮೌತ್ ಟು ಮೌತ್ ಹಬ್ಬಿನೇ ನಿಮ್ಮ ಜನ ಬಂದಿರೋದು ಹೌದು ಸರ್ ಹೌದು ಅಲ್ವಾ ಅದರಲ್ಲಿ ಜನಗಳ ಸಹಕಾರ ತುಂಬಾನೇ ಇದೆ ಸರ್ ನಿಜವಾಗ್ಲೂ ಒಂದ್ 2 ನಿಮಿಷ ಲೇಟ್ ಆದ್ರೂ ವೇಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರಲ್ಲ ಅದು ತುಂಬಾ ಖುಷಿ ನಮಗೆ ಅಲ್ವಾ ಹೌದು ತುಂಬಾನೇ ಅವರೇ ಸಪೋರ್ಟ್ ಮಾಡ್ತಾರೆ ಪರವಾಗಿಲ್ಲ ಮೇಡಂ ನಾವು ಹೇಳ್ತೀವಿ ನೋಡಿ ಪಾಪ ಲೇಟ್ ಆಯ್ತು ತುಂಬಾ ಹೊತ್ತಿದ್ವಿ ಅಯ್ಯೋ ಪರವಾಗಿಲ್ಲ ಮೇಡಂ ಚೆನ್ನಾಗಿದೆ ಪರವಾಗಿಲ್ಲ ಕೊಡಿ ಪ್ರೋಸೆಸ್ ನಮ್ದು ತುಂಬಾ ಲಾಂಗ್ ಇದೆ ಸರ್ ಚಿಬ್ಲಿ ಇಡ್ಲಿ ಹೇಳುವಷ್ಟು ಈಸಿ ಅಲ್ಲ ಹೊರಗಡೆ ನೋಡೋರ್ಗೆ ಅದು ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇದೆ ಅದೆಲ್ಲ ಮಾಡಿ ವೆಯ್ಟ್ ಮಾಡ್ತಾರಲ್ಲ ಅಷ್ಟೆಲ್ಲ ಆಗೋವರೆಗೆ ಅದು ಜನಗಳದು ದೊಡ್ಡ ಮನಸ್ಸು ಏ ಬಹಳ ಖುಷಿ ಆಯ್ತಮ್ಮ ನಾನಂತೂ ಮೈಸೂರಿಗೆ ಬಂದು ನಿಮ್ಮನ್ನು ಮಾತಾಡ್ಸಿದ್ ಬಹಳ ಖುಷಿ ಆಯ್ತು ಸಹೋದರಿ ಇಬ್ರು ನಿಜಕ್ಕೂ ಖುಷಿ ಆಯ್ತು ಯಾಕಂದ್ರೆ ಏ ಖಂಡಿತ ಏ ಬಿಟ್ಟವ್ರಂಟ ಅಲ್ಲಿಂದ ಬಂದಿದೀವಿ ಆಮೇಲೆ ಏನಂದ್ರೆ ಹೆಣ್ಮಕ್ಳು ಹೀಗೆ ಧೈರ್ಯವಾಗಿ ಹೊರಗಡೆ ಬರ್ಬೇಕು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವು ಧೈರ್ಯ ಇಡಬೇಡಿ ಹೊರಗಡೆ ಬನ್ನಿ ಅಂತ ಅದಕ್ಕೆ ನೀವಿಬ್ರು ಸೇರಿ ಸರ್ ಆಕ್ಚುಲಿ ಅದರಲ್ಲಿ ಇವ್ರ ಹಸ್ಬೆಂಡ್ ಆಗ್ಲಿ ನಮ್ಮ ಹಸ್ಬೆಂಡ್ ಆಗ್ಲಿ ತುಂಬಾನೇ ಸಹಕಾರ ಇದೆ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಏನೇ ಮಾಡಿದ್ರು ಓಕೆ ಆಯ್ತು ಮಾಡಿ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋ ತರ ಇದೆ ಅವರಿಬ್ರು ಡ್ಯೂಟಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನೀವು ಯೋಚನೆ ಮಾಡಿ ಏ ಅದ್ಭುತ ಬಟ್ ನೀವು ಮಾಡ್ತೀರಿ ಅಂತ ಗೊತ್ತಾಗಿನೇ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಹೌದು ಸರ್ ಹೌದು ಅಲ್ವಾ ಇಲ್ಲ ಅಂದ್ರೆ ಯಾವತ್ತೋ ಕೈ ಬಿಟ್ಟಿರೋ ಆಗಲ್ಲ ಬಿಡಪ್ಪ ಇವ್ರ ಕಡೆ ಇವ್ರಿಗಂತೂ ಸರ್ವಂತೂ ಅವ್ರ ಮನೆಯವರು ನೀ ಮಾಡ್ತೀಯಾ ಮಾಡು ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡ್ತಾರೆ ಇಲ್ಲ ಆಕ್ಚುಲಿ ನನಗೆ ನನ್ನ ಮೇಲೆ ಅಷ್ಟೊಂದು ಕಾನ್ಫಿಡೆಂಟ್ ಇರಲಿಲ್ಲ ಬಟ್ ಇವಾಗ ಸರ್ ಓ ಮೈ ಗಾಡ್ ಅನಿಸುತ್ತೆ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ನಂಗೆ ಖುಷಿ ಆಗುತ್ತೆ ನನ್ನ ಮೇಲೆ ಹೌದಮ್ಮ ಯಾವಾಗ್ಲೂ ಜನ ಮಾಡಿಸ್ತಾರೆ ಆ ಸಮಾಜ ಇದೆಯಲ್ಲ ಬಂದು ಒಬ್ರು ಏನ ಹೇಳ್ತಾರೆ ಅಯ್ಯೋ ಹಿಂಗಾಯ್ತು ಅಂತಾರೆ ಆಕ್ಚುಲಿ ನನ್ಗೆ ಏನ್ ಗೊತ್ತಾ ಒಂದ್ ಕಸ್ಟಮರ್ ಏನಾದ್ರೂ ಒಂದು ಚೆನ್ನಾಗಿದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಹಂಗೆ ಇವತ್ತು ಇದನ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂದ್ರೆ ನಾನು ತುಂಬಾ ಬೇಜಾರ್ ಮಾಡ್ಕೊಂಡು ಹತ್ತಿರೋ ದಿನಗಳು ಇದೆ ನಂಗೆ ಅಷ್ಟು ಕಮೆಂಟ್ ಕೇಳಕ್ ಆಗಲ್ಲ ಯಾಕೆಂದ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ನಾವು ಸರಿ ಆಯ್ತು ಮಾಡ್ಕೋತೀವಿ ಅಂತ ಹೇಳಿ ಅದನ್ನ ಸರಿ ಮಾಡಕ್ ಪ್ರಯತ್ನ ಪಡ್ತೀವಿ ನಾವೇನು ಅವರು ಆ ತರ ಹೇಳಿದ್ರು ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಳೋದು ಉಂಟು ಒಟ್ನಲ್ಲಿ ಬೇಜಾರ್ ಆಗುತ್ತೆ ಮಾಡಿದ್ರು ಬೇಜಾರ್ ಆಯ್ತಲ್ಲ ಬಟ್ ಅದನ್ನ ಖಂಡಿತ ಸರಿ ಅಂದ್ರೆ ನಂದು ಮಗಳಿಂದ ಚಿಕ್ಕವಳು ಒಂದು 4-5 ಇಯರ್ಸ್ ಅವಳನ್ನ ನೋಡ್ಕೊಂಡು ನಮ್ಗೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ ನನ್ ಮಗ ಇದಾನೆ ನನ್ ಮಗ ತುಂಬಾ ಸಪೋರ್ಟ್ ಮಾಡ್ತಾನೆ ಆ ವಿಷಯದಲ್ಲಿ ನನ್ ಮಗ 5th ಇವಾಗ ಸ್ಟ್ಯಾಂಡರ್ಡ್ ಅವನೇ ನೋಡ್ಕೊಳ್ತಾನೆ ನನ್ ಮಗಳಿಗೆ ಅದ್ರಿಂದ ನನಗೆ ತುಂಬಾ ಖುಷಿ ಅವನು ಹೆಲ್ಪ್ ಮಾಡೋದ್ರಿಂದ ಒಬ್ಬ ಮಗ ಮಗಳಿದ್ದಾರೆ ಅವರು ಆಕ್ಚುಲಿ ಸ್ವಲ್ಪ ಸಿಗಲ್ಲ ಯಾಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಕ್ರಿಕೆಟ್ ಹಂಗಾಗಿ ಅವರು ಕ್ರಿಕೆಟ್ ಅಲ್ಲಿ ಇದ್ದಾರಾ ಏ ಗ್ರೇಟ್ ರೀ ನನ್ ಮಗ ಬಂದು ಪ್ರಣೀಶ್ ಶೆಟ್ಟಿ ಅಂತ ಹೇಳಿ ಅವನು ತುಂಬಾ ಚೆನ್ನಾಗಿ ಸ್ಕೋರ್ ಏನು ಸ್ಟೇಟ್ ಅಲ್ಲಿ ಇದ್ರಲ್ಲಿ ಆಡ್ತಾ ಇದ್ದಾರಾ ಹೇಗೆ ಹೌದು ಆಡಿದಾನೆ ಸರ್ ಓಕೆ ಸೂಪರ್ ಮಗಳು ಕೂಡ ಲಿಯಾಂಕಾ ಶೆಟ್ಟಿ ಅಂತ ಹೇಳಿ
ಆಗಲಿ ಅವರು ಕೂಡ ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ ಸರ್ ಹೌದಾ ದ್ರಾವಿಡ ಅಕಾಡೆಮಿಗೆ ಸೆಲೆಕ್ಷನ್ ಆಗಿ ಕರ್ನಾಟಕದಲ್ಲಿ 9 ಜನ ಮಕ್ಕಳು ಸೆಲೆಕ್ಷನ್ ಆಗಿದ್ರು ಆದ್ರೆ ಮೈಸೂರಿನಿಂದ ನನ್ನ ಮಗಳು ಕೂಡ ಸೆಲೆಕ್ಷನ್ ಆಗಿ 2 ತಿಂಗಳು ಇತ್ತು ಬಂದಿದ್ದಾಳೆ ನೆನ್ನೆ ತಾನೆ ಏ ಅದ್ಭುತ ಬಯ ಬದಕಿನ ಮತ್ತೆ ಮ್ಯಾಚ್ ಇದೆ ಅಂತ ಮತ್ತೆ ಬೆಂಗಳೂರಿಗೆ ಹೋಗಿದ್ದಾಳೆ ಬದಕಿನ ಬುತ್ತಿಯಿಂದ ಕಂಗ್ರಾಚುಲೇಷನ್ಸ್ ಹೇಳಿಬಿಡಿ ಮಾರ್ಗೆ ಖುಷಿ ನೋಡಿ ನಮ್ಮ ಕನ್ನಡದ ನೆಲದ ಮಕ್ಕಳು ಅದರಲ್ಲಿ ನಿಮ್ಮ ಮಕ್ಕಳು ಖುಷಿ ಮಕ್ಕಳು ಆಲ್ರೆಡಿ ತುಂಬಾ ಜನ ಗುರುತಿಸ್ತಿದ್ದಾರೆ ಓ ನಿಮ್ಮ ಪ್ರಣೀಶ್ ಶೆಟ್ಟಿ ಅಂತ ಹೇಳಿ ಗುರುತಿಸ್ತಿದ್ದಾರೆ ಆತರ ಚೆನ್ನಾಗಿ ಆಡಿದೆ ನಮ್ಮ ಭಾಗ್ಯ ನಾವು ನಿಮ್ಮ ಮಾತಾಡಕ್ಕೆ ಸಿಕ್ಕಿದ್ವಿ ನೀವು ನಮಗೆ ಭಾಗ್ಯ ಅಮ್ಮ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಎಲ್ಲವನ್ನ ಹಂಚಿಕೊಂಡಿದ್ದೀರಿ ನಮ್ಮ ವೀಕ್ಷಕರಿಗೆ ನೇರವಾಗಿ ಅವರಿಗೆ ಹೇಳಬಿಡಿ ತುಂಬಾ ಧೈರ್ಯ ಗೆಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಪಾಪ ಮನೆಯಲ್ಲಿ ಹೌದು ಎಲ್ಲರದು ವಾತಾವರಣ ಹಾಗಿರೋದಿಲ್ಲ ಏನೋ ತೊಂದರೆ ಇರುತ್ತೆ ಏನೋ ಆಗುತ್ತೆ ಹೇಳ್ಕೊಳ್ಳಕ ಆಗಲ್ಲ ಮದುವೆ ಆದಮೇಲೆ ಎಲ್ಲರತ್ರ ಎಲ್ಲಾ ಸಂಕಟಗಳನ್ನು ಎಲ್ಲಿ ಹೇಳಕ ಆಗುತ್ತೆ ಅದಕ್ಕೆ ನಿಮ್ಮಂತ ಅವರ ಜೊತೆ ಸಹೋದರಿಯರ ಆಗ್ತಿರಿ ಧೈರ್ಯವಾಗಿರಿ ಏನು ಮಾಡಬೇಕು ಅವರು ಬಿಸಿನೆಸ್ ಮಾಡೋದಾದ್ರೆ ಅಂತ ಹೇಳಿ ನನಗೆ ಮೇಡಂ ಆಗಲಿ ಸರ್ ಆಗಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಇವರುಗಳು ಕೂಡ ನಾನು ಯಾವುದಾದರೂ ಒಂದು ಸಣ್ಣ ವಿಷಯದಲ್ಲಿ ಮೇಡಂ ಇದಕ್ಕೆ ನನಗೆ ಅಮೌಂಟ್ ಶಾರ್ಟೇಜ್ ಇದೆ ಹಾ ಮೇಡಂ ಎಷ್ಟು ಬೇಕು ತಗೊಳ್ಳಿ ಅನ್ನಷ್ಟು ನಮ್ಮದು ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ನಾವು ಅಂದ್ರೆ ಇಷ್ಟು ದಿನ ಅವರು ಯಾರೋ ನಾವು ಯಾರೋ ಅಂತ ಇದ್ದವರು ಈಗ 1 ಅಂಡ್ ಹಾಫ್ ಇಯರ್ ಇಂದ ನಮ್ಮ ಬಾಂಡಿಂಗ್ ಹೆಂಗಿದೆ ಅಂದ್ರೆ ಎಲ್ಲರೂ ಬಂದ ಕಸ್ಟಮರ್ ಸಿಸ್ಟರ್ಸ್ ಅನ್ನೋ ಲೆವೆಲ್ ಗೆ ಆಗ್ಬಿಡಿದೆ ಎಷ್ಟು ಜನ ಕೇಳ್ತಾರೆ ನೀವು ಸಿಸ್ಟರ್ಸ್ ಸಿಸ್ಟರ್ಸ್ ಅಂತಾನೆ ಯಾವಾಗಲೂ ಕೇಳ್ತಾರೆ ಮತ್ತೆ ನಮ್ಮದು ಬಾಂಡಿಂಗ್ ಕೂಡ ಹಂಗೆ ಇದೆ ಇಬ್ರು ಸಿಸ್ಟರ್ಸ್ ತರನೇ ಇರ್ತೀವಿ ತುಂಬಾ ಕ್ಲೋಸ್ ಇದೀವಿ ಇಬ್ರು ಕೂಡ ಏ ಹಂಗೆ ಇರಲಪ್ಪ ಯಾರ ಕಣ್ಣು ನಿಮ್ಮ ಮೇಲೆ ಬಿಳದೇ ಇರಲಿ ಫ್ರೆಂಡ್ಶಿಪ್ ಹೀಗೆ ಮುಂದುವರಿಲಿ ಚಿಕ್ಕಪುರ್ಲಿ ಇಡ್ಲಿಗೆ ಪರಮ ಅಭಿಮಾನಿಗಳು ಅಂತ ಹೇಳಿದ್ರು ಹೌದು ಡೈಲಿ ಬಂದು ಇಡ್ಲಿನೇ ತಿನ್ನೋದು ಏನೂ ತಿನ್ನಕ್ಕಿಲ್ಲ ಚಿಕ್ಕಪುರ್ಲಿ ಇಡ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ಸೌದೇವಾಲಯದಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗೈತೆ ಮಾತ್ರ ಚಿಡ್ಡಿ ವಡೆ ಚಟ್ನಿ ಕಾಂಬಿನೇಷನ್ ಕರೆಕ್ಟ್ ಆಗೈತೆ ಡೈಲಿ ನಾರ್ಮಲ್ ಇಡ್ಲಿ ತಿಂತಿರ್ತೀರಿ ಅದಕ್ಕೆ ಇದಕ್ಕೆ ಏನು ಡಿಫರೆನ್ಸ್ ಸರ್ ಸರ್ ನಾರ್ಮಲ್ ಇಡ್ಲಿ ಹೋಗಿ ತಿಂದ ಮೇಲೆ ನಾರ್ಮಲ್ ಇಡ್ಲಿ ತಿನ್ನಕ್ಕೆ ಬರಕಿಲ್ಲ ಮನಸ್ಸು ಬರಕಿಲ್ಲ ಹೌದು ಓಕೆ ಹಂಗಾರೆ ಬೆಂಗಳೂರಿಂದ ಇಲ್ಲಿಗೆ ಬರಬೇಕು ಜನ ಹಾಗಾದ್ರೆ ಹೌದು ಬರ್ತೀವಿ ಕೋಂಬನೂರಿಂದ ಬರ್ತಾರೆ ಸರ್ ಹಾಂ ಇಲ್ಲಿಗೆ ಹಾಂ ನೋಡಿ ನಮ್ಮ ಫ್ರೆಂಡ್ ಒಬ್ಬರು ಕೋಂಬನೂರಿಂದ ಬರ್ತಾರೆ ಹೌದಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಗೆಳೆಯರೇ ಇಷ್ಟೊತ್ತು ಚಿಬ್ಲಿ ಇಡ್ಲಿ ಕತೆ ಕೇಳಿದ್ರಿ ಮತ್ತು ಇಬ್ಬರು ಸಹೋದರಿಯರ ಕತೆ ಕೇಳಿದ್ರಿ ಬಹಳ ಖುಷಿ ಆಯಿತು ನನಗೆ ಬೆಂಗಳೂರಿಂದ ನನಗೆ ಈ ಥರದ್ದು ಮಾಡ್ತಾರೆ ಚಿಬ್ಲಿ ಇಡ್ಲಿ ಇಲ್ಲಿ ಫ್ರೆಂಡ್ಸು ಸೇರಿ ಅಂತಿತ್ತು ಅದಕ್ಕೆ ಬಂದಿದ್ದೆ ಬಟ್ ಇಷ್ಟು ಕತೆ ಇದೆ ಅಂತ ಗೊತ್ತಿರಲಿಲ್ಲ ನಿಜಕ್ಕೂ ಖುಷಿ ಆಯಿತು ಇನ್ಸ್ಪೈರಿಂಗ್ ಆ್ಯಕ್ಚುಲಿ ಇಬ್ಬರು ನೋಡ್ರಿ ಇಲ್ಲಿ ಸಂಜೆ ಸ್ನ್ಯಾಕ್ಸ್ ನಡೀತಾ ಇತ್ತು ಪಾನಿಪೂರಿ ಮತ್ತು ಚಾಟ್ಸ್ ಮಾಡ್ಕೊಂಡಿದ್ರು ಅದೇ ಅಂಗಡಿನ ಯಾಕೆ ಬದಲಾಗಬಾರ್ದು ಒಂದು ಬೆಳಿಗ್ಗೆ ಟಿಫನ್ ಶುರು ಮಾಡೋಣ ಅಂತ ಚಿಬ್ಲಿ ಇಡ್ಲಿ ಶುರು ಮಾಡಿದ್ರು ಬೆಳಿಗ್ಗೆ ಅವರು ಮೊದಲನೇ ದಿವಸದ ವ್ಯಾಪಾರ ನಿಮಗೆ ಹೇಳಿದ್ದಾರೆ ಬರೀ 200 ರೂಪಾಯಿ ಇವತ್ತು ದಿವಸ 8,000 ರೂಪಾಯಿ ವ್ಯಾಪಾರ ಮಾಡ್ತಾರೆ ಇಬ್ಬರು ಬರೀ SSLC ಮಾಡಿದ್ದಾರೆ ಯಾವುದಕ್ಕೂ ತಾಳೆ ಇಲ್ಲ ಯಾಕೆ ಅಂತ ಹೇಳಿದರೆ ಬದುಕು ನಾವು ಮಾಡಿಕೊಂಡಂತೆ ಇರುತ್ತೆ ನಾವು ಯಾವುದರಿಂದ ಓಡಿ ಹೋಗ್ತಾನೆ ಇರ್ತೀವಿ ಅವ್ರು ಇವ್ರ ಮಾತು ಕೇಳಿದ್ರೆ ಅಲ್ಲೇ ನಿಂತ್ಕೋತೀವಿ ನಮ್ಮ ಕೈಯಲ್ಲೇ ಇದೆಯಲ್ವಾ ಬದುಕು ರೂಪಿಸ್ಕೊಳ್ಳೋದು ಯಾವಾಗಲೂ ನಮ್ಮ ಕೈಯಲ್ಲಿದೆ ನಾವು ಅದೊಂದನ್ನು ಮಾತ್ರ ಮರೆತುಬಿಟ್ಟು ಬೇರೆಯವ್ರ ಮಾತಿಗೆ ಕಿವಿಗೊಡ್ತೀವಿ ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ ಇವರು ಶುರುವಿನಲ್ಲಿ 108 ಜನ 108 ಹೇಳಿದ್ದಾರೆ ಬಟ್ ಅದನ್ನೆಲ್ಲ ಅವರಿಬ್ಬರೂ ಕೇಳಿಲ್ಲ ಮಾಡಿ ಸೋದಿಸಿದ್ದಾರೆ ಸಾಧಿಸಿ ತೋರಿಸಿದ್ದಾರೆ ಹಾಗಾಗಿ ಇದು ಒಂದು ಸ್ಫೂರ್ತಿಯ ಕತೆ ನಮಗೆಲ್ಲ ಸುಮ್ಮನೆ ನಾವಿಲ್ಲಿ ಏನೋ ಇಡ್ಲಿ ತೋರಿಸ್ಬಿಟ್ಟು ಚೆನ್ನಾಗಿದೆ ಬರ್ರಿ ಅಂತೆ ನಾನು ಕರೆಯೋದಕ್ಕೆ ಇಲ್ಲಿಗೆ ಬರಲಿಲ್ಲ ನಿಜಕ್ಕೂ ನನಗೊಂದು ಇನ್ಸ್ಪೈರ್ ಕತೆ ಅಂತ ಅನಿಸ್ದಾಗಲೇ ನಾನು ಬಂದಿದ್ದು ದಯವಿಟ್ಟು ಒಂದು ಅರ್ಥ ಮಾಡಿಕೊಳ್ಳಿ ನೀವು ಬಿಸ್ನೆಸ್ ಯಾವುದಾದ್ರೂ ಮಾಡಿ ಅಷ್ಟೇ ಶ್ರದ್ಧೆ ಅಷ್ಟೇ ತಾಳ್ಮೆ ಅಷ್ಟೇ ಪ್ರೀತಿಯಿಂದ ಮಾಡಿದರೆ ಎಲ್ಲ ಬಿಸ್ನೆಸ್ಸು ಕೂಡ ಇಂಪ್ರೂವ್ ಆಗುತ್ತೆ ಇದು ಒಂದೇ ಅಂತಲ್ಲ ಎಲ್ಲದಕ್ಕೂ ಅನ್ವಯ ಆಗುತ್ತೆ ಹಾಗಾಗಿ ಗೆಳೆಯರೇ ದಯವಿಟ್ಟು ಧೈರ್ಯಗೆಡಬೇಡಿ ಮುನ್ನುಗ್ಗಿ ನಿಮಗೆ ಬದುಕು ಕಾದಿದೆ ಭರವಸೆಯಿಂದ ಬದುಕಿ ನಿಮಗೆ 100% ಒಂದು ಮುಂದಕ್ಕೆ ಗೆಲುವು ಇದ್ದೇ ಇದೆ ಅಂತ ಅನ್ನೋದು ಇದು ತೋರಿಸುತ್ತೆ ಬನ್ನಿ ನೀವೊಂದು ಸಲ ಮೈಸೂರಿಗೆ ಬಂದಾಗ ಇವರಿಬ್ಬರು ಕತೆ ನೀವು ನೇರವಾಗಿ ಇವ್ರನ್ನ ಮಾತಾಡ್ಸ್ದಂಗೆ ಆಗುತ್ತೆ ಚಿಪ್ಲಿಡ್ಲಿ ಸೌದಂಗೂ ಆಗುತ್ತೆ ಆಮೇಲೆ ಮೈಸೂರಿನ ವಿಜಯನಗರ ಫೇಮಸ್ ಏರಿಯಾ 4th ಬ್ಲಾಕಲ್ಲಿರುವಂಥದ್ದು ಬಂಗಾರಪೇಟೆ ಚಾಟ್ಸ್ ಅಂತ ಇತ್ತು ಮೊದಲು ಈಗದು ಬಂಗಾರಪೇಟೆ ಚಿಪ್ಲಿ ಇಡ್ಲಿ ಅನ್ನೋ ಮಟ್ಟಿಗೆ ಹೆಸರು ಬೆಳೆದಿದೆ ಆಮೇಲೆ ಮುಂದಕ್ಕೆ ಇಬ್ಬರು ಸಹೋದರಿಯರು ದೊಡ್ಡ ಹೋಟ್ಲ್ ಒಂದು ಕಟ್ಟಿ ನಾವು ನಿಂತ್ಕೋಬೇಕು ಸರ್ ಹೆಮ್ಮೆಯಿಂದ ಜೀವನ ಮಾಡಬೇಕು ಅಂತ ಹೇಳಿದ್ರು ಭಾಳ ಖುಷಿ ಆಯಿತು ನಿಜಕ್ಕೂ ಸಹೋದರಿಯರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ನನಗೆ ಭಾಳ ಖುಷಿ ಆಯಿತು ನಿಮಗೂ ಖುಷಿ ಆಯಿತು ಅಂತ ಅಂದ್ಕೊಂಡಿರ್ತೀನಿ ಬನ್ನಿ ಒಂದು ಸಲ ಮೈಸೂರಿಗೆ ಬಂದಾಗ ಈ ಚಿಬ್ಲಿ ಇಡ್ಲಿ ಸವಿರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ